ಸಿಬಿಎಸ್ಇ ಐಸಿಎಸ್ಇ ಪರೀಕ್ಷೆ ರದ್ದಾಯಿತು, ರಾಜ್ಯದ ಕಥೆಯೇನು? ಪಿಯುಸಿ ಎಸ್ಎಸ್ಎಲ್ಸಿ ಪರೀಕ್ಷೆ ರದ್ದು ಮಾಡೋಕೆ ಯಾಕೆ ಮೌನ? ಕೊರೋನಾ ಕಾಲದಲ್ಲಿ ಸೂಕ್ತ ನಿರ್ಧಾರಕ್ಕೆ ಯಾಕೆ ಬರಲಾಗ್ತಾ ಇಲ್ಲ? ಎಲ್ಲ ಪ್ರಶ್ನೆಗಳಿದೀಗ ಮೂಡ್ತಾ ಇದೆ. ಏನಿದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರ ಮೌನ ನಡೆ? ಪರೀಕ್ಷೆ ರದ್ದು ಮಾಡಲು ಸುರೇಶ್ ಕುಮಾರ್ಗೆ ಮನಸ್ಸಿಲ್ವಾ? ಪರೀಕ್ಷೆ ರದ್ದು ಮಾಡೋದ್ರಿಂದ ಮಕ್ಕಳಿಗೆ ತೊಂದರೆ ಆಗಲ್ಲ ಅಂತ ಶಿಕ್ಷಣ ತಜ್ಞರು ಹೇಳ್ತಾ ಇದ್ದಾರೆ. ಸಿಎಂ ಭೇಟಿ ಮಾಡಿ ವಸ್ತುಸ್ಥಿತಿ ತಿಳಿಸಿರುವ ಸುರೇಶ್ ಕುಮಾರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ನಂದೀಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಈಗಾಗಲೇ ಸಿಬಿಎಸ್ಇ ಐಸಿಎಸ್ಇ ಎಕ್ಸಾಮನ್ನು ಕೇಂದ್ರ ರದ್ದು ಮಾಡಿದ್ದಾಗಿದೆ, ರಾಜ್ಯ ಯಾಕೆ ಇನ್ನೂ ಕೂಡ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ, ಏನು ಸಮಸ್ಯೆ ಆಗ್ತಾ ಇದೆ? ವೀಣಾ, ಏನಂತಂದರೆ ಈಗಾಗಲೇ ICIC ಮತ್ತು CBSE ಪರೀಕ್ಷೆಗಳು ಕೇಂದ್ರ ಸರ್ಕಾರ ರದ್ದು ಮಾಡಿದೆ. ಹೀಗಾಗಿ ರಾಜ್ಯ ಸರ್ಕಾರದಲ್ಲೂ ಕೂಡ ರಾಜ್ಯ ಪಠ್ಯಕ್ರಮದ ಪರೀಕ್ಷೆಗಳನ್ನು ರದ್ದು ಮಾಡಬೇಕು ಅನ್ನುವಂಥ ವಿಚಾರ ಈಗ ಕಳೆದ 2 ದಿನಗಳಿಂದಲೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು. ಯಾಕೆಂತಂದರೆ ಈಗಾಗಲೇ ರಾಜ್ಯದಲ್ಲಿ ಕೊರೋನಾ ಸೋಂಕಿತ ಪ್ರಕರಣಗಳು ದಿನದಿಂದ ದಿನಕ್ಕೆ ಇಳಿಮುಖವಾಗ್ತಾ ಇದೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ದಿನ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ. ಹೀಗಾಗಿ ನಿನ್ನೆ ಕೂಡ ಮುಖ್ಯಮಂತ್ರಿ BS ಯಡಿಯೂರಪ್ಪನ ಅವರನ್ನು ಸಚಿವ ಸುರೇಶ್ ಕುಮಾರ್ ಅವರು ಭೇಟಿ ಮಾಡಿ ಸಾಕಷ್ಟು ಚರ್ಚೆಯನ್ನು ನಡೆಸಿದ್ದಾರೆ. ಹೀಗಾಗಿ ಸುಮಾರು ಒಂದು ವಾರಗಳ ಕಾಲ ಕಾದು ನೋಡೋಣ. ಯಾಕಂದರೆ ಈಗಾಗಲೇ ರಾಜ್ಯದಲ್ಲಿ ಕೊರೋನಾ ಸೋಂಕಿತ ಪ್ರಕರಣಗಳು ಇಳಿಮುಖವಾಗ್ತಾ ಇದೆ. ಒಂದು ವೇಳೆ ಇಳಿಮುಖವಾದರೆ ಪರೀಕ್ಷೆ ನಡೆಸಬೇಕು ಬೇಡುವ ಅನ್ನುವಂಥದ್ದು ಚರ್ಚೆ ನಡೆಸಿ ಒಂದು ಸೂಕ್ತವಾದಂಥ ತೀರ್ಮಾನವನ್ನು ಕೈಗೊಳ್ಳೋಣ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿರುವಂಥದ್ದು. ಯಾಕೆಂತಂದರೆ ಈಗಾಗಲೇ CBSE ಮತ್ತು ICIC ಪರೀಕ್ಷೆಗಳು ಕೇಂದ್ರ ಸರ್ಕಾರ ರದ್ದು ಮಾಡಿದ್ದ ಬೆನ್ನಲ್ಲೇ ಸುಮಾರು 6 ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಪರೀಕ್ಷೆಗಳನ್ನು ಆಯಾ ರಾಜ್ಯ ಪಠ್ಯಕ್ರಮದ ಪರೀಕ್ಷೆಗಳನ್ನು ರದ್ದು ಮಾಡಿದೆ. ಹರಿಯಾಣ, ರಾಜಸ್ಥಾನ, ಪಂಜಾಬ್ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ ಪರೀಕ್ಷೆಗಳನ್ನು 6 ರಾಜ್ಯಗಳಲ್ಲಿ ಪರೀಕ್ಷೆಗಳನ್ನು ರದ್ದು ಮಾಡಿರುವಂಥದ್ದು. ಈಗ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಪರೀಕ್ಷೆಗಳನ್ನು ರದ್ದು ಮಾಡ್ತಾರೆ ಅನ್ನುವಂಥದ್ದು. ಈಗಾಗಲೇ ಶಿಕ್ಷಣ ತಜ್ಞರು ಮತ್ತು ಪೋಷಕರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಪರೀಕ್ಷೆಗಳನ್ನು ನಡೆಸಬಾರ್ದು, ಕೂಡಲೇ ರದ್ದು ಮಾಡಿ ಅನ್ನುವಂಥದ್ದು. ಹೀಗಾಗಿ ಯಾವುದೇ ಒಂದು ನಿರ್ಧಾರಕ್ಕೆ ಇನ್ನೂ ಕೂಡ ಸರ್ಕಾರ ಆಗಲಿ ಮತ್ತು ಶಿಕ್ಷಣ ಸಚಿವರಾಗಲಿ ಇನ್ನೂ ಕೂಡ ಬಂದಿಲ್ಲ. ಹೀಗಾಗಿ ಪರೀಕ್ಷೆ ನಡೆಸ್ತಾರಾ ನಡೆಸಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ. ವೀಣಾ, ಎಸ್, ಥ್ಯಾಂಕ್ ಯು ನಂದೀಶ್ ತಮ್ಮ ಮಾಹಿತಿಗಾಗಿ. ಸಿಬಿಎಸ್ಇ ICIC 2ನೇ PU ಎಕ್ಸಾಮನ್ನು ಕೇಂದ್ರ ಸರ್ಕಾರ ಈಗಾಗಲೇ ರದ್ದು ಮಾಡಿದೆ. ಆದರೆ ರಾಜ್ಯ ಶಿಕ್ಷಣ ಇಲಾಖೆ ಈ ಬಗ್ಗೆ ಇನ್ನೂ ಕೂಡ ತನ್ನ ನಿರ್ಧಾರವನ್ನು ಪ್ರಕಟ ಮಾಡಿಲ್ಲ. ಹಾಗಾದರೆ ರಾಜ್ಯದಲ್ಲಿ PU ಪರೀಕ್ಷೆ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾಲೇಜು ಮಟ್ಟದಲ್ಲಿ ಪರೀಕ್ಷೆ ನಡೆಸಿ ಫಲಿತಾಂಶ ನೀಡುವ ಸಾಧ್ಯತೆಯೂ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಕುರಿತಾಗಿ ಇನ್ನೂ ಅಧಿಕೃತ ಘೋಷಣೆ ಆಗಿಲ್ಲ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.